असुर दूरी कृतं गणं जयं विद्या प्रदातारं जरादि असुर दूरी कृतं गणं जयं विद्या प्रदातारं अम्बासुतं सिद्धि बुद्धि सहितं सिद्धि बुद्धि सहितं गणेश मातृक वर्ण ललित्यं गणेश मातृक वर्ण ललित्यं श्री गजानन महं भजे भवाब्धि तारकं विघ्न कोटि देवतरुं भजे विघ्नयंत्रदूषितं शक्ति सैन्य देव्या अज्ञान निवारकं दंताग्रेण विघ्नयंत्रदूषितं शक्ति सैन्य देव्या अज्ञान निवारकं श्री मातृकानुग्रह वर प्राप्तं श्री मातृकानुग्रह वर प्राप्तं श्री ललिताम्बिका सुपुत्रम्। हेलो फ्रेंड्स, गुड मॉर्निंग, वेलकम टू अनदर व्लॉग। इवत्तिन व्लॉग अल्ली ओंदु स्पेशल लास्ट व्लॉग अल्ली हेळिद्दे नानु नम्म एनिवर्सरी इवत्तु नन्न मद्वे आगि 21 वर्ष कंप्लीट आयितु। सो ಅದರಲ್ಲಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ। ಸ್ಪೆಷಲ್ ಅಂತ ಏನಿಲ್ಲ, ನಾವು ಸಿಂಪಲ್ ಆಗಿ ಆಚರಿಸ್ಕೊಳ್ತೇವೆ, ಆದರೆ ಅದನ್ನು ನಿಮ್ಮ ಜೊತೆ ನನಗೆ ಶೇರ್ ಮಾಡಲಿಕ್ಕೆ ತುಂಬ ಇಷ್ಟ, ನನ್ನ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ತುಂಬ ಇಷ್ಟ, ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೇನೆ। ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಮಾಡಿದೆ ಅಂತ ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿಟ್ಟು ಬಂದೆ। ನಾವು ಈಗ ಎಲ್ಲಿಗೂ ಹೋಗ್ತಾ ಇಲ್ಲ, ಈಗ ನಾವು ಔಟ್ಸೈಡಲ್ಲಿ ಹೋಗ್ತಾ ಇಲ್ಲ, ಒಂದು ನಿಕ್ಕಿಗೆ ಸ್ಕೂಲ್ ಉಂಟು, ಆಮೇಲೆ ಈವ್ನಿಂಗ್ ಆದರೆ ಟೆಂಪಲಿಗೆ ಹೋಗಬೇಕು। ಸೊ ಅದನ್ನು ಟೆಂಪಲಿಗೆ ಹೋಗೋದಿದ್ರೆ ಅದನ್ನು ಕೂಡ ನಾನು ವ್ಲಾಗ್ ಮಾಡ್ತೇನೆ। ಸೊ ಸದ್ಯಕ್ಕೆ ಅಷ್ಟು ಪ್ಲ್ಯಾನ್। ಇನ್ನೀಗ ನನ್ನ ಮದುವೆಯ ಒಂದು ಫೋಟೋ ನಿಮಗೆ ತೋರಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೆ। ಸೊ ಆ ಫೋಟೋವನ್ನು ನಿಮಗೆ ತೋರಿಸ್ತೇನೆ ನೋಡಿ। ಇದು ನಮ್ಮ ಮದುವೆಯ ಫೋಟೋ 2001 ಸಿಂಪಲ್ ಆಗೇ ಇದ್ದೇವೆ ಇಬ್ಬರು ಕೂಡ, ಮೇಕಪ್ಪೆಲ್ಲ ಏನೂ ಇಲ್ಲ ನೋಡಿ। ನಂದು ಸೊ ಇದು ಹೇಗುಂಟು, ಇದು ನಮ್ಮದೇ ಕಾರು, ಈಗಲೂ ಇದೆ ಈ ಕಾರು 800। ಸೊ ಇದು ನಮ್ಮ ಮದುವೆಯ ಫೋಟೋ। ನಾನೀಗ ಔಟ್ಸೈಡಲ್ಲಿ ಹೋಗ್ತಾ ಇಲ್ಲ, ಆದರೂ ನನಗೆ ಒಂದು ಇಷ್ಟ ಆಗುವ ಡ್ರೆಸ್ ಹಾಕ್ಕೊಂಡಿದ್ದೇನೆ, ಚಂದ ತಲೆಗೆ ಎಲ್ಲ ಸ್ನಾನ ಮಾಡಿ ಬಂದೆ ನೋಡಿ ಹೀಗಿದ್ದೇನೆ। ಇದು ರೆಡಿಮೇಡ್ ಟಾಪು, ಇದು ಸ್ಕರ್ಟ್ ಸಾರಿದ್ದು, ಸುಮ್ಮನೆ ನನಗೆ ಒಂದು ಖುಷಿ ಆಗೋ ಡ್ರೆಸ್ ಹಾಕ್ಕೊಂಡೆ ಅಷ್ಟೇ। ಹ
ಆನಿವರ್ಸರಿ ಲೆಕ್ಕದಲ್ಲಿ ಸ್ವಲ್ಪ ನಮ್ಮ ಮದುವೆಯ ಬಗ್ಗೆ ಮಾತಾಡಿದ್ರೆ ಒಂದು ಚಂದ ಇಲ್ಲಲ್ಲ, ನಿಮಗೆ ಒಂದು ಕೇಳಬೇಕು ಅಂತ ಒಂದು ಇಂಟ್ರೆಸ್ಟ್ ಇರ್ತದೆ ಅಲ್ವಾ. ಹಾಗಾಗಿ ಸ್ವಲ್ಪ ನಮ್ಮ ಮದುವೆಯ ಬಗ್ಗೆ ಸ್ವಲ್ಪ ನಾನು ಹೇಳ್ತೇನೆ ಅಂದರೆ ಕತೆ. ನಾನಾಗಲೇ ಹೇಳಿದಾಗೆ 2001 ನಮ್ಮ ಮದುವೆಯಾಗಿದ್ದು, ಆಮೇಲೆ ನನ್ನನ್ನು ಈಗಿನ ನೋಡಿ, ಈಗೆಲ್ಲ ಮೊಬೈಲೆಲ್ಲ ಬಂದು ವಾಟ್ಸಪ್ ಫೇಸ್ಬುಕ್ ಈ ಥರ ಎಲ್ಲ ಇದೆ ಅಲ್ಲ, ಹಾಗೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆದರೂ ಕಾಂಟ್ಯಾಕ್ಟ್ ಇರ್ತದಲ್ಲ, ನಮಗೆ ಆ ಥರ ಯಾವುದು ಕಾಂಟ್ಯಾಕ್ಟ್ ಇರಲಿಲ್ಲ. ಅಂದರೆ ಆವಾಗ ವಾಟ್ಸಪ್ ಮೊಬೈಲ್ ಅಂತ ಬಂದಿತ್ತು, ಆದರೆ ಜಾಸ್ತಿ ಏನು ಬರಲಿಲ್ಲ. ಅಂದರೆ ಕೆಲವು ರಿಚ್ ಯಾರಿದ್ದಾರೋ ಅವರಲ್ಲಿ ಮಾತ್ರ ಮೊಬೈಲ್ ಇತ್ತು ಅಷ್ಟೇ, ನಮ್ಮಲ್ಲೆಲ್ಲ ಮೊಬೈಲ್ ಇರಲಿಲ್ಲ. ಸೊ ಹಳೆ ಸಿಸ್ಟಮಿನ ಹಾಗೆ ಅಂದರೆ ಜಾತಕ ಎಲ್ಲ ಕೊಟ್ಟು ಆ ಥರ ನೋಡಲಿಕ್ಕೆ ಬರೋದು ಅಂತ ಬರ್ತಾರಲ್ಲ, ಈಗೆಲ್ಲ ಅಂದರೆ ವಾಟ್ಸಪ್ಪಲ್ಲೇ ಎಲ್ಲ ಜಾತಕ ಅದಿದೆಲ್ಲ ಶೇರ್ ಮಾಡಿ ಆಮೇಲೆ ಓಕೆ ಅಂದರೆ ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ಬೋದು, ಹಾಗಲ್ಲ, ನೋಡಲಿಕ್ಕೆ ಅಂತಲೇ ಬರುವಂಥ ಸಿಸ್ಟಮ್ ಇದ್ದದ್ದು. ಸೊ ನನ್ನನ್ನು ನೋಡಲಿಕ್ಕೆ ಬಂದಂಥ ಒಬ್ಬರೇ ಅಂದರೆ ಹುಡುಗ ಬೇರೆ ಯಾರೂ ಬರಲಿಲ್ಲ, ನನ್ನ ಹಸ್ಬೆಂಡೇ ಫಸ್ಟ್ ಟೈಮ್ ಅವರೇ ಬಂದದ್ದು, ಅವರೇ ನನಗೆ ಅವರನ್ನೇ ನಾನು ಮದುವೆ ಆಯಿತು. ಹಾಗೆ ಅವರಿಗೂ ಕೂಡ ಅಷ್ಟೇ, ಅವ್ರ ಹುಡುಗಿ ನೋಡಿದ್ದು ಅಂತ ಹೇಳಿ ನನ್ನನ್ನೇ ಫಸ್ಟ್, ಅಂದರೆ ಬೇರೆ ಯಾವ ಹುಡುಗಿಯನ್ನು ನೋಡಲಿಲ್ಲ. ಸೊ ಇಬ್ಬರಿಗೂ ಫಸ್ಟ್ ನೋಡಿದ್ದೆ ಓಕೆ ಆಯಿತು, ಇಬ್ಬರಿಗೂ ಮದುವೆ ಆಯಿತು. ಆಮೇಲೆ ಈಗಲೂ ಕೂಡ ನಮ್ಮದು ಲವ್ ಮ್ಯಾರೇಜ್ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ, ಯಂಗ್ ಕಪಲ್ ಹಾಗೆ ಹೀಗೆ ಎಲ್ಲ ತುಂಬ ಹೇಳ್ತಾ ಇರ್ತಾರೆ. ಅಂದರೆ 21 ಆಯಿತು ನಮ್ಮ ಮ್ಯಾರೇಜ್ ಆಗಿದ್ದು, ಸೊ 21 ಆಯಿತು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾರೆ, ತುಂಬ ಖುಷಿ ನನಗೆ. ಸೊ ನಮ್ಮದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಆದರೆ ಮದುವೆಯಿಂದ ಮೊದಲೇ ನಾವು ಅಂದರೆ 3 ಗ್ಯಾಪ್ ಇತ್ತು. ಏಪ್ರಿಲಲ್ಲಿ ಅವರು ನಾನು ನೋಡಲಿಕ್ಕೆ ಬಂದದ್ದು. ಸೊ ಸೆಪ್ಟೆಂಬರ್ 2 ಮದುವೆ ಅಂತ, ಸೊ ಅಷ್ಟು ಟೈಮ್ ಇತ್ತು. ಸೊ ಆ ಟೈಮಲ್ಲಿ ನಾವು ಅಂದರೆ ನೈಟ್ ಎಲ್ಲ ಲ್ಯಾಂಡ್ಲೈನ್ ಇತ್ತಲ್ವ, ಸೊ ಕಾಲ್ ಎಲ್ಲ ಮಾಡಿ ಮಾತಾಡಿ ಸ್ವಲ್ಪ ಪರಿಚಯ ಎಲ್ಲ ಆಗಿತ್ತು. ಅಂದರೆ ಒಬ್ಬ ಅನ್ನೋನ್ ಪರ್ಸನನ್ನು ಮದುವೆ ಆಗುವ ಹಾಗೆ ಆ ಟೈಮಿಗೆ ಹಾಗಿರಲಿಲ್ಲ. ಅಂದರೆ ನಮಗಿಬ್ಬರಿಗೂ ಪರಿಚಯ ಆಗಿತ್ತು, ಚಂದ ಮಾತಾಡಿ ಎಲ್ಲ ಅಭ್ಯಾಸ ಆಗಿತ್ತು. ಈಗಿನ ಹಾಗೆ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ ಅಷ್ಟೇ, ಅದು ಬಿಟ್ಟರೆ ನಾನು ಹೇಳಿದೆ ಅಲ್ಲ ಡೈಲಿ ನೈಟ್ ಕಾಲ್ ಮಾಡ್ತಾಯಿದ್ರು ಅವರು, ನಾವು ತುಂಬ 1 ಹೊತ್ತೆಲ್ಲ ಮಾತಾಡ್ತಾ ಇದ್ವಿ. ಆಮೇಲೆ ಕೆಲವು ಸಲ ಬಂದಿದ್ದರು ನಮ್ಮಲ್ಲಿಗೆ, ಸೊ ಅವು ಕೂಡ ಮಾತಾಡಿ ಅಭ್ಯಾಸ ಆಗಿತ್ತು. ಇಲ್ಲಾಂದರೆ ಅದು ತುಂಬ ಮದುವೆ ಮಾತಾಡಿ ಅಭ್ಯಾಸ ಎಲ್ಲ ಇದ್ರೆ ತುಂಬ ಕಷ್ಟ ಅಲ್ವಾ, ಗೊತ್ತಿರೋದಿಲ್ಲಲ್ಲ ಯಾರು ಹೇಗೆ ಅಂತ. ಸೊ ಇವರ ಬಗ್ಗೆ ನನಗೆ ಸರಿಯಾಗಿ ಅವರೇನು ಅಂತ ಅರ್ಥ ಆಗಿತ್ತು, ಅವರ ಎಂತ ಹೇಳ್ತಾರೆ ಅವರ ನೇಚರು, ಅವರ ಈ ಆ್ಯಂಟಿಕ್ ಹಾಬೀಸು ಅದೆಲ್ಲ ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಾಗಿತ್ತು. ಸೊ ಅದಲ್ಲಾಗಿ ಮದುವೆ ಆಯಿತು. ಮತ್ತು ಈಗ ಪ್ರೆಸೆಂಟ್ ಈಗಿಂದೆಲ್ಲ ಹೇಳಬೇಕು ಅಂತ ಹೇಳಿದರೆ ಎಲ್ಲ ಕಪಲ್ಸ್ಗಳ ಹಾಗೂ ನಮಗೂ ಕೂಡ ಕೆಲವೊಮ್ಮೆ ಜಗಳೆಲ್ಲ ಆಗ್ತದೆ, ಇಲ್ಲಂತೇನಿಲ್ಲ. ಸ್ವಲ್ಪ ನಮ್ಮಿಬ್ಬರಲ್ಲಿ ಹೇಳಿದರೆ ಬೇಗ ಕೋಪ ಬರೋದು ನನಗೆ ಜಾಸ್ತಿ, ನನಗೆ ಬೇಗ ಕೋಪ ಬರ್ತದೆ. ಆಮೇಲೆ ಅವರಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ, ಅಂದರೆ ನನಗೂ ತಾಳ್ಮೆ ಇದೆ ಬಟ್ ನಮಗಿಬ್ಬರಿಗೆ ಕಂಪೇರ್ ಮಾಡಿದರೆ ನನ್ನಿಂದ ಅವರಿಗೆ ತಾಳ್ಮೆ ಜಾಸ್ತಿ ಇದೆ. ಸೊ ನನಗೆ ಏನಾದರೂ ನಾನು ಕೋಪದಲ್ಲಿ ಬೊಬ್ಬೆ ಹಾಕಿದರೆ ಅವರು ಸುಮ್ಮನೆ ಇರ್ತಾರೆ. ಆ ಟೈಮಿಗೆ ಇಬ್ಬರು ಮಾತಾಡಿದರೆ ಮಾತ್ರ ಅಲ್ವಾ ಜಗಳ ಆಗೋದು, ಸೊ ಅದು ನಾವು ಇಬ್ಬರು ಅದನ್ನು ಫಾಲೋ ಮಾಡ್ತೇವೆ. ಹಾಗಾಗಿ ಅವರು ಸುಮ್ಮನೆ ಇರ್ತಾರೆ, ಆಮೇಲೆ ನನ್ನ ಕೋಪ ಎಲ್ಲ ತಣ್ಣಗಾದ ಮೇಲೆ ಆಮೇಲೆ ಸರಿ ಆಗ್ತದೆ. ಅಂದರೆ ಈಗ ಮಾತು ಬಿಡೋದು ಹಾಗೆಲ್ಲ ಇಲ್ಲ, ಫಸ್ಟ್ ಮದುವೆ ಆದ ಫಸ್ಟ್ಗೆ ಎಲ್ಲಾದರೂ 1-2 ಎಲ್ಲ ಮಾತೆಲ್ಲ ಬಿಡ್ತಾ ಇದ್ದೆ, ಈಗ ಹಾಗೆಲ್ಲ ಏನಿಲ್ಲ, ಸ್ವಲ್ಪ ಹೊತ್ತಲ್ಲಿ ಕೂಡಲೇ ಸರಿ ಆಗ್ತದೆ ಅಷ್ಟೇ, ಒಂದು 15 ಅರ್ಧ ಗಂಟೆ ಇಷ್ಟರಲ್ಲಿ ಸರಿ ಆಗ್ತದೆ. ಸೊ ಅವರೇನಾದರೂ ಅವರ ಟೆನ್ಷನಿಂದ ಅವ್ರಿಗೆ ಏನಾದರೂ ಅವ್ರಿಗೆ ಕೋಪ ಎಲ್ಲ ಬರುವ ಚಾನ್ಸಸ್ ಇದೆ ಅಲ್ವಾ, ಸೊ ಅವರಿಗೇನಾದರೂ ಕೋಪ ಎಲ್ಲ ಬಂದರೆ ಆ ಟೈಮಿಗೆ ನಾನು ಮಾತಾಡೋದಿಲ್ಲ. ಅಂದರೆ ಹಾಗೆ ಆ ರೀತಿ ನಾವು ಬ್ಯಾಲೆನ್ಸ್ ಮಾಡ್ತೇವೆ. ಸೊ ಇದು ನಮಗೆ ಹೆಚ್ಚು ಜಗಳ ಎಲ್ಲ ಆಗೋದಿಲ್ಲ, ಯಾಕಂದರೆ ಒಬ್ಬರಿಗೆ ಕೋಪ ಬಂದಾಗ ಇನ್ನೊಬ್ಬರು ಸೈಲೆಂಟ್ ಆಗ್ತೇವೆ, ಮಾತಿಗೆ ಮಾತು ಬೆಳೆಸೋದಿಲ್ಲ. ಸೊ ಇದು ನಮ್ಮ ಒಂದು ರಹಸ್ಯ.
ಸೊ ಇಂಥದ್ದನ್ನು ಫಾಲೋ ಮಾಡಿದರೆ ಎಲ್ಲ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಹ್ಯಾಪಿಯಾಗಿರ್ಬೋದು. ಈಗ ಡಿವೋರ್ಸ್ ಕೇಸ್ ಎಲ್ಲ ಜಾಸ್ತಿ ಆಗ್ತಾ ಇದೆಯಲ್ವ, ಹಾಗಾಗಿ ನಾನು ಅದು ಹೇಳಿದ್ದಷ್ಟೆ. ಯಾರಿಗಾದರೂ ಒಬ್ಬರಿಗೆ ಕೋಪ ಒಂದು ಬೊಬ್ಬೆ ಹಾಕುವಾಗ ಇನ್ನೊಬ್ಬರು ಸೈಲೆಂಟ್ ಆಗಿದ್ರೆ ಇತ್ತು, ಆಗ ಆಟೋಮ್ಯಾಟಿಕ್ ಅದಂದರೆ ಸ್ವಲ್ಪ ತಾದ ಮೇಲೆ ಸರಿ ಆಗ್ತದೆ. ಸ್ವಲ್ಪ ತಾದ ಮೇಲೆ ಆ ಕಡೆ ಕಡೆ ಮಾತಾಡಿಕೊಂಡಾಗ ವಿಷಯವನ್ನು ಶೇರ್ ಮಾಡಬೇಕು. ಈ ಕೋಪ ಬಂದರೆ ಅದನ್ನು ಮನಸ್ಸಲ್ಲೇ ಇಟ್ಟುಕೊಂಡು ಬೆಳಿಲಿಕ್ಕೆ ಬಿಟ್ಟರೆ ಅದು ಮತ್ತೆ ಇನ್ನೂ ಇನ್ನೂ ಸೇರಿ ಪ್ರಾಬ್ಲಮ್ ಜಾಸ್ತಿ ಆಗೋದು. ನಾನಂತೂ ಅಂತ ಕೆಲಸ ಮಾಡೋದೇ ಇಲ್ಲ, ನನಗೆ ಏನೇ ಇದ್ದರೂ ನಾನು ಸ್ಟ್ರೈಟ್ ಆಗಿ ಅವರ ಹತ್ರವೇ ಹೇಳೋದು. ನಾನು ಯಾವುದೇ ವಿಷಯವನ್ನು ಫಸ್ಟ್ ಶೇರ್ ಮಾಡ್ತೇನೆ ಅಂದರೆ ಅದು ನನ್ನ ಹಸ್ಬೆಂಡ್ ಹತ್ರ. ಸೊ ನಾನೀಗ ವ್ಲಾಗ್ ಮಾಡೋದಾದರೂ ಅಷ್ಟೇ, ಎಲ್ಲವನ್ನು ಕೂಡ ನಾನು ನನ್ನ ಹಸ್ಬೆಂಡಿಗೆ ಫಸ್ಟ್ ಹೇಳೋದು. ಆಮೇಲೆ ಯಾರದ್ದೇ ಅಂದ್ರೆ ಈ ಥರ ಈಗ ನಿಮ್ಮ ಕಮೆಂಟ್ಸ್ ಬಂದರೂ ಕೂಡ ನಾನು ಅದನ್ನು ಅವರ ಹತ್ರ ಹೇಳ್ತೇನೆ, ಇಂಥವ್ರು ಹೀಗೆ ಕಮೆಂಟ್ಸ್ ಮಾಡಿದ್ದಾರೆ ಅಂತ. ನಾನು ಖುಷಿಯಾಗುವಂಥ ವಿಷಯ ಖಂಡಿತ ನಾನು ಅವ್ರ ಹತ್ರ ಶೇರ್ ಮಾಡ್ತೇನೆ. ಹಾಗೆ ನನಗೆ ಏನೇ ಇದ್ದರೂ ಕೂಡ ನಾನು ಏನು ಹೇಳ್ತಾರೆ, ನನ್ನ ಫ್ರೆಂಡ್ ವೆಲ್ ವಿಶರ್ ಎಲ್ಲವೂ ನನ್ನ ಹಸ್ಬೆಂಡ್. ಸೊ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಅವರಿಗೆ ಆ್ಯಂಟಿಕ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟು, ನನಗೆ ಈ ಥರ ಏನು ಸ್ವಲ್ಪ ಡ್ರೆಸ್ ಮಾಡೋದಲ್ಲಿ ಆಮೇಲೆ ಫೋಟೋ ಈ ಥರದಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಅವರಿಗೆ ಫೋಟೋ ಇದೆಲ್ಲ ಅಷ್ಟೊಂದು ನನ್ನಷ್ಟು ಇಂಟ್ರೆಸ್ಟ್ ಇಲ್ಲ. ಮತ್ತು ನನಗೆ ಗಾರ್ಡನ್ ಹೂವಿನ ಗಿಡದ್ದೆಲ್ಲ ನನಗೆ ಅದು ಅವರಿಗೆ ಕೂಡ ಇಂಟ್ರೆಸ್ಟ್ ಇದೆ. ನಾವಿಬ್ಬರು ಸೇರಿ ಹೂವಿನ ಗಿಡದ್ದೆಲ್ಲ ಆ ಕಡೆ ಈ ಕಡೆ ಎಲ್ಲ ವಿಮರ್ಶೆ ಎಲ್ಲ ಮಾಡ್ತೇವೆ. ಅದಕ್ಕೆ ಅವ್ರು ಬರೋದೇ ಇಲ್ಲ, ಹಾಗೇನಿಲ್ಲ, ಅವ್ರು ನನ್ನ ನರ್ಸರಿಗೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಅದಷ್ಟು. ಆಮೇಲೆ ಇನ್ಯಾವ ವಿಷಯ ನಿಮ್ಮಲ್ಲಿ ಶೇರ್ ಮಾಡಲಿ, ಹೀಗೆ ಮಾಮೂಲು. ಆಮೇಲೆ ನಗ್ತಾ ಇರ್ತೇವೆ, ತುಂಬ ಖುಷಾಲು ಮಾತಾಡ್ತಾ ಇರ್ತೇವೆ. ಮತ್ತು ಮದುವೆಯಾಗಿ 21 ವರ್ಷ ಆದರೂ ಕೂಡ ನಾವು ತುಂಬ ಏನು ರೊಮ್ಯಾಂಟಿಕ್ ಆಗಿ ಕೂಡ ಇರ್ತೇವೆ, ನಾನು ನನ್ನ ಹಸ್ಬೆಂಡು ನಾವಿರೋದೇ ಹಾಗೆ. ಸೊ ಅದೇನಾಗಿದೆ ಈ 21 ಇಯರ್ಸಲ್ಲಿ ಕೂಡ ನಾವು ಆ ಥರ ತುಂಬ ಒಂದು ನಮಗೆ ಖುಷಿಯಿಂದ ಇರಲಿಕ್ಕೆ 21 ಇಯರ್ಸ್ ಕಂಪ್ಲೀಟ್ ಆದ್ದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಮಕ್ಕಳಾದ್ರ ಎದುರು ಕೂಡ ಅಷ್ಟೇ ನಾವು ಎಲ್ಲ ವಿಷಯವನ್ನು ಶೇರ್ ಮಾಡ್ತೇವೆ. ಮೇಯ್ನ್ ಎಲ್ಲಿ ನಾವು ಇದ ಎಲ್ಲ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗೋದಂದರೆ ಈ ಹೈಡ್ ಮಾಡ್ತಾರಲ್ಲ, ಹೈಡ್ ಮಾಡೋದ್ರಿಂದ ಡೌಟ್ಸ್ ಎಲ್ಲ ಬರೋದು ಅಂಥದ್ದೆಲ್ಲ ಜಾಸ್ತಿ ಆಗ್ತದೆ. ಆಮೇಲೆ ಈಗಿನ ಕಪಲ್ಸ್ಗಳು ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಮೊಬೈಲನ್ನು ಆ ಕಡೆ ಈ ಕಡೆ ಯಾರು ಶೇರ್ ಮಾಡೋದೇ ಇಲ್ಲ. ಅಂದರೆ ಹಸ್ಬೆಂಡ್ನ ಮೊಬೈಲ್ ಹೆಂಡತಿ ನೋಡೋದಿಲ್ಲ, ಹಾಗೆ ಇವರ ಮೊಬೈಲ್ ಅವರು ನೋಡೋದಿಲ್ಲ. ಹಾಗೆ ನಮ್ಮಲ್ಲಿ ಆ ಥರ ಏನಿಲ್ಲ, ಅವರ ಮೊಬೈಲು ನಾನು ನೋಡ್ತೇನೆ, ನನ್ನ ಮೊಬೈಲ್ ಅವರು ನೋಡ್ತಾರೆ, ಸೀಕ್ರೆಟ್ ಅಂತ ಏನೂ ಇಲ್ಲ. ಆಮೇಲೆ ಯಾವುದೇ ಒಂದು ಹೊಸ ಮತ್ತು ನಾವು ಹೆಚ್ಚು ನಾವು ಜೊತೆಯಲ್ಲೇ ಇರೋದು ಹೆಚ್ಚಾಗಿ, ನಾವು ಒಬ್ಬರನ್ನು ಬಿಟ್ಟು ಒಬ್ಬರು ಎಲ್ಲಿಗೂ ಹೋಗೋದಿಲ್ಲ. ನಾನೀಗ ಮೊದಲೇ ಹೇಳಿದ್ದೆ ಬಸ್ಸಲ್ಲಿ ಎಲ್ಲ ಒಬ್ಳೆ ಹೋಗೋದು, ಒಬ್ಳೆ ತಿರುಗ್ಲಿಕ್ಕೆ ಹೋಗೋದು ಆಗಿಲ್ಲ. ಹಾಗೆ ಅವರು ಕೂಡ ಅಷ್ಟೇ, ಅವ್ರು ಎಲ್ಲೇ ಹೋಗೋದಿದ್ರೂ ಕೂಡ ನನ್ನನ್ನು ಕರ್ಕೊಂಡು ಹೋಗ್ತಾರೆ, ನಾವು ಜೊತೆಯಲ್ಲೇ ಇದ್ದೇವೆ. ಸೊ 21 ವರ್ಷ ಕೂಡ ನಾವು ಜೊತೆಯಲ್ಲೇ ಇದ್ದೇವೆ, ಒಬ್ಬರನ್ನೊಬ್ಬರು ಬಿಟ್ಟು ಇರಲೇ ಇಲ್ಲ. ಇದುವೇ ನಮ್ಮ ಒಂದೆಂಥ ಸೀಕ್ರೆಟ್ ಅಂತ ಹೇಳ್ಬೋದು. ಖುಷಿಯಾದರೂ ಮತ್ತು ಕಷ್ಟ ಬಂದರೂ ಬೇಜಾರಾದರೂ ಆ ಕಡೆ ಈ ಕಡೆ ನಾವು ಶೇರ್ ಮಾಡೋದು ಎಲ್ಲವನ್ನು ಜೊತೆಗೆ. ಕಷ್ಟ ಬರಲಿಲ್ಲ ಅಂತ ಇಲ್ಲ, ಎಷ್ಟೋ ಕಷ್ಟ ಬಂದಿದೆ. ಕಷ್ಟ ಬಂದಾಗ ಆ ಕಡೆ ಈ ಕಡೆ ಒಬ್ಬರನ್ನು ಬ್ಲೇಮ್ ಮಾಡದೆ ಇಬ್ಬರು ಅದನ್ನು ಏನು ಸಮಸ್ಯೆಗಳನ್ನು ಪರಿಹರಿಸಿಕೊಂಡೇ ನಾವು ಬಂದದ್ದು. ತುಂಬ ಬಂದಿದೆ, ತುಂಬ ಫ್ಯಾಮಿಲಿದು ಕಷ್ಟ ಎಲ್ಲ ಬೇಕಾದಷ್ಟು ಬಂದಿದೆ ನಮಗೆ ಎಲ್ಲ ರೀತಿಯಿಂದಲೂ ಹಾಗೆ. ಆಮೇಲೆ ನನ್ನ ಬಾಣಂತನ ಕೂಡ ಅವರೇ ಮಾಡಿದ್ದು, ಅಂದರೆ ನನ್ನ ನಿಕಿ ಎರಡನೇ ಮಗುವಿನ ಬಾಣಂತನಕ್ಕೂ ನಾನು ಇಲ್ಲಿಯೇ ಇದ್ದೆ. ನನಗೆ 2 ಸಿಸೇರಿಯನ್ನೇ ಆದ್ದು. ಸೊ ಆ ಟೈಮಲ್ಲೂ ನಾನು ಇಲ್ಲೇ ಇದ್ದದ್ದು, ನನ್ನ ಹಸ್ಬೆಂಡೇ ನನ್ನ ಬಾಣಂತನ ಕೂಡ ಮಾಡಿದ್ದು. ಸೊ ಇದುವೇ ನಮ್ಮ ಅಂಥ ಅನ್ಯೋನ್ಯ ದಾಂಪತ್ಯದ ಗುಟ್ಟು ಅಂತ ಹೇಳ್ಬೋದು. ನಾನಂತೂ ಹೆಚ್ಚಾಗಿ ಸ್ಮೈಲ್ ಮಾಡ್ತಾ ಇರ್ತೇನೆ, ಅವರು ಸ್ಮೈಲ್ ಮಾಡ್ತಾರೆ, ಆದರೆ ಕ್ಯಾಮ್ರಾ ಮುಂದೆ ಅಲ್ಲ ಅವರಷ್ಟು ಅಷ್ಟೊಂದಿಲ್ಲ. ನನ್ನಷ್ಟು ಅಂದರೆ ಅವರು ಹಾಗೆ ಬರೋದಿಲ್ಲ, ಕ್ಯಾಮ್ರಾ ಆಫ್ ಇದ್ದರೆ ಮಾತ್ರ ಅವರು ಎಲ್ಲ. ಸೊ ಇದಿಷ್ಟು ಪುಟ್ಟ ಪುಟ್ಟದಾಗಿ ಹೇಳ್ತಾ ಹೋದೆ, ಯಾಕಂದರೆ ತುಂಬ ಹೇಳ್ತಾ ಬಂದರೆ ಇದು ವೀಡಿಯೋ ಲೆಂತ್ ಆಗ್ತದಲ್ಲ, ಎಲ್ಲವನ್ನು ಒಂದೇ ವ್ಲಾಗಲ್ಲಿ ಶೇರ್ ಮಾಡಬೇಕಲ್ಲ. ಹಾಗಾಗಿ ಸೊ ಇನ್ನೇನಾದರೂ ಕತೆ ಈ ಥರದ್ದಿದ್ದರೆ ನಾನು ಮುಂದೆ ಶೇರ್ ಮಾಡ್ತೇನೆ ನಿಮ್ಮ ಜೊತೆ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೇನೆ. ಇನ್ನೀಗ ಕಿಚನ್ಗೆ ಹೋಗಿ ಸ್ವಲ್ಪ ಅಡುಗೆ ಮಾಡ್ತೇನೆ. ನಮಗೆ ಒಂದು ಇಷ್ಟ ಊಟಕ್ಕೆ ನಾವಿಬ್ಬರೆ, ಆಮೇಲೆ ವರ್ಕರ್ಸ್ ಇದ್ದಾರೆ ಅಷ್ಟೇ. ಸೊ ನಮಗೆ ಎಷ್ಟು ಬೇಕು ತಿನ್ನಲಿಕ್ಕೆ ನಮಗೆ ಖುಷಿಯಾಗುವಂಥದ್ದು. ಆಮೇಲೆ ನಾವು ನಾನ್ ವೆಜ್ ಎಲ್ಲ ಇಲ್ಲಲ್ಲ, ನಾವು ಪ್ಯೂರ್ ವೆಜ್. ಸೊ ದೇವರ ಪೂಜೆ ಎಲ್ಲ ನಮ್ಮಲ್ಲಿ ಉಂಟು, ನಾನು ಹೇಳಿದ್ದೆ ನಿಮ್ಮಲ್ಲಿ. ಸೊ ನೈವೇದ್ಯಕ್ಕೆ ದೇವರಲ್ಲಿ
ಪೂಜೆಗೆಲ್ಲ ರೆಡಿ ಮಾಡಿ ನೈವೇದ್ಯಕ್ಕೆ ಒಂದು ಪಾಯಸ ಮಾಡಬೇಕು ಅಂತ ಇದ್ದೇನೆ. ಪಾಯಸ ಏನು ಆವಾಗ ಆವಾಗ ಅಂತ ನೀವು ಯಾರಾದರೂ ಅಂದ್ಕೊಳ್ಬೋದು, ಬಟ್ ಇದು ದಿನ ಗ್ಯಾಪ್ ಇದೆ, ಆ ಪಾಯಸಕ್ಕೂ ಈ ಪಾಯಸಕ್ಕೂ ತುಂಬ ದಿನ ಡಿಫರೆನ್ಸ್ ಇದೆ. ಸೊ ರೆಸಿಪಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡೋದಿಲ್ಲ, ನಾನು ಏನೆಲ್ಲ ಮಾಡಿದ್ದೇನೆ ಅದನ್ನು ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕ್ತಾ ಹೋಗ್ತೇನೆ. ಆಮೇಲೆ ಮಕ್ಕಳು ಇಬ್ಬರು ಸೇರಿ ನಮಗೆ ಗಿಫ್ಟ್ ಕೊಟ್ಟರು ಆ್ಯನಿವರ್ಸರಿ ಇದು. ಅಂದರೆ ಅಖಿಲ್ ಕಾಲೇಜಿಗೆ ಹೋಗಿದ್ದಾನೆ, ಅವನಿಗೆ ಚೌತಿಗೆ ಮಾತ್ರ ರಜೆ ಇದ್ದದ್ದು. ಸೊ ಅವರು ಇಬ್ಬರು ಇರುವಾಗಲೇ ಗಿಫ್ಟ್ ಕೊಟ್ಟರು. ಸೊ ಆ ಕ್ಲಿಪ್ಪಿಂಗನ್ನು ನಿಮಗೆ ನಾನು ತೋರಿಸ್ತೇನೆ. ಇದು ಗ್ಲಾಸ್, ಇದು ಪ್ಲಾಸ್ಟಿಕ್ ಅಲ್ಲ ಗ್ಲಾಸ್. ತುಂಬ ಖುಷಿ ಆಯಿತು ಮಕ್ಕಳು ಕೊಟ್ಟದ್ದು. ಈ ಥರ ಇದೆ, ಇದನ್ನು ನಾನು ಇಲ್ಲಿ ರೂಮಲ್ಲೇ ಇಟ್ಟಿದ್ದೇನೆ. ಸೊ ನನ್ನ ರೂಮಿಗೆ ಇದು ಕೂಡ ಒಂದು ಸೇರ್ಪಡೆ ಆಯಿತು. ನನ್ನ ಮಕ್ಕಳು ಅಖಿಲ್ ಮತ್ತು ನಿಖಿಲ್ ಸೇರಿ ಕೊಟ್ಟಂಥ ಗಿಫ್ಟ್ ಇದರಲ್ಲಿ ನೋಡಿ ಹೇಗಿದೆ ಅಂತ. ಕೃಷ್ಣನ ದೇವರ ಕೆತ್ತನೆ ಇರುವ ಇದಿಟ್ಟಿದ್ದೇನೆ ಕಂಬ. ಈ ಕಂಬವನ್ನು ಓಲ್ಡ್ ವ್ಲಾಗಲ್ಲಿ ತೋರಿಸಿದ್ದೆ. ಇದನ್ನು ನಿಕ್ಕಿನಂಗೆ ಶೀಲಕ್ಕೆಲ್ಲ ಮಾಡಿ ಶೀಲಕ್ಕೆಲ್ಲ ಹಾಕಿ ಚಂದ ಮಾಡಿಕೊಟ್ಟ. ಅದನ್ನು ಈ ಸೈಡಿಗೆ ಇಟ್ಟಿದ್ದೇನೆ. ತ್ರಿಶೂಲಿನಿ ದೇವಸ್ಥಾನಕ್ಕೆ ನಾನು ಮೊದಲೇ
ಆ ದೇವಸ್ಥಾನದ ಬಗ್ಗೆ ಫುಲ್ ಡೀಟೇಲ್ ಆಗಿ ವ್ಲಾಗ್ ಮಾಡಿದ್ದೇನೆ. ಸೋ ಯಾರಾದರೂ ಅದನ್ನು ನೋಡಲಿಲ್ಲ ಅಂತ ಹೇಳಿದರೆ ನೋಡಿ, ಬಳ್ಪಾ ತ್ರಿಶೂಲಿನಿ ಟೆಂಪಲ್ ಅಂತ ಹಾಕಿದರೆ ಸಿಗ್ತದೆ. ತುಂಬ ಹಳೆಯದಾದ ದೇವಸ್ಥಾನ. ಸೋ ನಾವು ಆ್ಯನಿವರ್ಸರಿ ಲೆಕ್ಕದಲ್ಲಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಹೊರಟ್ರಿ. ಅಂದರೆ ಅದು ತುಂಬ ಜನರು ಬರುವಂಥ ದೇವಸ್ಥಾನ ಅಲ್ಲ, ಅಂದರೆ ತುಂಬ ಕಾರ್ಣಿಕ ದೇವಸ್ಥಾನ. ಆದರೆ ಈಗ ಸ್ವಲ್ಪ ಸ್ವಲ್ಪ ಜನ ಬರ್ತಾರೆ, ತುಂಬ ರಶ್ ಇಲ್ಲ, ಹಾಗೇನಿರೋದಿಲ್ಲ. ಹಾಗಾಗಿ ಅಲ್ಲಿ ಪುರೋಹಿತರಿಗೂ ಬೇರೆ ಕೆಲಸ, ಅಲ್ಲಿ ಎರಡು ದೇವಸ್ಥಾನ ಉಂಟು. ಒಂದು ದುರ್ಗಾ ಪರಮೇಶ್ವರ, ಒಂದು ತ್ರಿಶೂಲಿನಿ ಟೆಂಪಲ್, ಇನ್ನೊಂದು ದುರ್ಗಾ ಪರಮೇಶ್ವರಿ ಟೆಂಪಲ್. ಅಲ್ಲಿ ಎರಡು ಕಡೆ ಕೂಡ ಪುರೋಹಿತರು ಪೂಜೆ ಮಾಡಬೇಕು. ಹಾಗೆ ಫೋನ್ ಮಾಡಿದ್ದೆ ನಾನಾಗ, ಅವರಿಗೆ ಪೂಜೆ ಮಾಡಿ ಬೇರೆ ಕಡೆಗೆ ಹೋಗ್ಲಿಕ್ಕೆ ಕೂಡ ಉಂಟಂತೆ, ಹಾಗಾಗಿ ಬೇಗ ಬರಲಿಕ್ಕೆ ಹೇಳಿದರು. ಹಾಗೆ ನಿಕ್ಕಿ ಸ್ಕೂಲಿಂದ ಬಂದ ಕೂಡಲೇ ಸ್ನಾನ ಎಲ್ಲ ಆಗಿ ಬೇಗ ಬೇಗ ಹೊರಟ್ರಿ. ಸೊ ಬನ್ನಿ ಈಗ ಟೆಂಪಲ್ಗೆ ಹೋಗುವ. ಜನ್ಮ ಜನ್ಮಗಳಲ್ಲಿ ಎಸಗಿದ ಕೃತ್ಯಗಳು ಎಡೆ ಬಿಡದೆ ಕಾಡುವು ಹೆಜ್ಜೆ ಹೆಜ್ಜೆಯಲ್ಲಿ. ಜನ್ಮ ಜನ್ಮಗಳಲ್ಲಿ ಎಸಗಿದ ಕೃತ್ಯಗಳು ಎಡೆ ಬಿಡದೆ ಕಾಡುವು ಹೆಜ್ಜೆ ಜಯಲಿ. ನಿಲ್ನ ಕುಡಿ ನೋಟದ ರಕ್ಷೆಯೊಂದೇ ಸಾಕು, ನಿನ್ನ ಕುಡಿ ನೋಟದ ರಕ್ಷೆಯೊಂದೇ ಸಾಕು. ಶೀಘ್ರವೇ ತೊಲಗುವು ಸಕಲ ಕಿಲ್ವಿಷವು, ಧನ್ಯವಾಯಿತು ಜನ್ಮ ಶಿವೆ ನಿಮ್ಮದ ರುಷನದಿ ತುರಿತ ಕೋಟಿಯು ಒಡನೆ ಕಳೆದು ತಾನಾಗಿ. ಋಷಿ ಮುನಿ ಶ್ರೇಷ್ಠರು ತಪಗೈದು ಅನವರತ ಜನನಿ ಕಾಣಲು ನಿನ್ನ ಜಪಿಸುತ್ತ ನುತಿಸುತ್ತ. ಋಷಿ ಮುನಿ ಶ್ರೇಷ್ಠರು ತಪಗೈದು ಅನವರತ ಜನನಿ ಕಾಣಲು ನಿನ್ನ ಜಪಿಸುತ್ತ ನುತಿಸುತ್ತ. ಲೋಕ ರಕ್ಷಕಿ ತಾಯಿ ಕೃಪೆ ದೋರು ಮಾಯೆ, ಲೋಕ ರಕ್ಷಕಿ ತಾಯಿ ಕೃಪೆ ದೋರು ಮಾಯೆ. ಶಿವೆ ಮೂರ್ತಿಯಲಿ ನೀ ಅವತರಿಸು ಕರಗಿ, ಶಿವೆ ಕರಗಿ. ಧನ್ಯವಾಯಿತು ಜನ್ಮ ಶಿವ ನಿಮ್ಮದ ರುಷನದಿ ತುರಿ
ಕೋಟಿಯೂಡನೆ ಕಳೆದು ತಾನಾಗಿ ತ್ರಿಶೂಲಿನಿ ದೇವಸ್ಥಾನ ನಿಮಗೆ ಹೇಳಿದ್ದೆ ನಾನು, ಅಲ್ಲಿ ಜನ ಎಲ್ಲ ಹೆಚ್ಚು ಬರೋದಿಲ್ಲ, ಕಡಿಮೆ, ತುಂಬ ಖುಷಿ ಆಗ್ತದೆ ನಮಗೆ. ಅಂದರೆ ಸ್ವಲ್ಪ ಇಂಟೀರಿಯರ್ ಪ್ಲೇಸು, ಹಾಗಾಗಿ ನಮಗೆ ರಶ್ ಹೆಚ್ಚಿಲ್ಲದ ಕಾರಣ ದೇವರನ್ನು ನಮಗೆ ಹತ್ತಿರದಿಂದ ನೋಡಲಿಕ್ಕೂ ಸಿಗ್ತದೆ, ತುಂಬ ಹೊತ್ತು ನಮಗೆ ಪ್ರಾರ್ಥನೆ ಕೂಡ ಮಾಡಲಿಕ್ಕೆ ಸಿಗ್ತದೆ. ನನಗೆ ತುಂಬ ಖುಷಿ ಆ ಟೆಂಪಲಿಗೆ ಹೋಗೋದು ಅಂತ ಹೇಳಿದರೆ. ಸೊ ಅಲ್ಲಿಗೆ ಹೋಗ್ಕೊಂಡು ಬಂದದ್ದು. ಆಮೇಲೆ ಮೈಸೂರು ಪಾಕು, ಜಿಲೇಬಿ, ಆಮೇಲೆ ಬಟರ್ ಕುಕೀಸು, ಲಾಡು, ಇದೆಲ್ಲ ನಿಮಗೋಸ್ಕರ. ನಮ್ಮ ಆ್ಯನಿವರ್ಸರಿ ಇದ್ದು ಲೆಕ್ಕಂದು ನಿಮಗೆಲ್ಲರಿಗೂ, ವ್ಯೂವರ್ಸ್ ಎಲ್ಲರಿಗೂ ನಾನು ಸ್ವೀಟ್ ಕೊಡ್ತಾ ಇದ್ದೇನೆ, ತಗೊಳ್ಳಿ. ಸೊ ಫ್ರೆಂಡ್ಸ್, ಇಷ್ಟೇ ಇನ್ನು ಇವತ್ತಿನ ಈ ವ್ಲಾಗ್ ಎಂಡ್ ಮಾಡ್ತೇನೆ. ಸಿಂಪಲಾಗಿ ನಾವು ಆಚರಿಸ್ಕೊಂಡದ್ದು, ಒಟ್ಟಿನಲ್ಲಿ ನಾವು ಖುಷಿಯಾಗಿದ್ದರೆ ಸಾಕು ಅಲ್ವಾ? ತುಂಬ ಖರ್ಚು ಮಾಡಿ ಅಲ್ಲಿ ಇಲ್ಲಿ ಹೋಗೋದು ಹಾಗೇನೂ ಇಲ್ಲ. ಎಲ್ಲರೂ ಸ್ವಲ್ಪ ಔಟಿಂಗ್ ಹೋಗ್ತಿದ್ವ ಏನೋ, ಬಹುಶನಿಕಿ ರಜೆ ಇದ್ದರೆ, ಅವನಿಗೆ ಸ್ಕೂಲ್ ಇದ್ದಲ್ಲ, ಸೊ ಹಾಗೆಲ್ಲ ಹೋಗ್ಲಿಕ್ಕಾಗಲಿಲ್ಲ. ಇರಲಿ, ಇರೋದು ನಾವು ಇರೋದ್ರಲ್ಲಿ ನಮಗೆ ಹೇಗೆ ಅನುಕೂಲ ಆಗುತ್ತೋ ಅದರಲ್ಲಿ ನಾವು ಖುಷಿಯಾಗಿರೋದು ಮುಖ್ಯ ಅಂತ ನನ್ನ ಭಾವನೆ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನಗೆ ಹೇಳಿ. ಆಮೇಲೆ ನಂಗೂ ಮತ್ತು ನನ್ನ ಹಸ್ಬೆಂಡ್ ನಮ್ಮಿಬ್ಬರನ್ನು ನೀವೆಲ್ಲರೂ ಹರಸಿ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆಗೆ ತುಂಬ ಧನ್ಯವಾದಗಳು. ನನಗೆ ಕಮೆಂಟ್ ಮಾಡಿ ಇವತ್ತು ಫುಲ್ಲು ತುಂಬ ಜನ ಕಮೆಂಟ್ ಮಾಡಿ ಎಲ್ಲ ಮಾಡಿದ್ದೀರಿ ನನಗೆ ಫೇಸ್ಬುಕ್ಕು, ಆಮೇಲೆ ಇನ್ಸ್ಟಾದಲ್ಲೆಲ್ಲ ವಿಶಸ್ ಬರ್ತಾ ಇತ್ತು. ಸೊ ನಂಗೆ ಯಾರೆಲ್ಲ ಪ್ರೀತಿಯಿಂದ ವಿಶ್ ಮಾಡಿದಿರೋ ನಿಮಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿಗೆ ತುಂಬ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ನಾನು ನಿಮ್ಮ ದೀಪ. ಬಾಯ್.